ಹೆಸರುಗದ್ದೆ ಆದ ತೋರಣದಿನ್ನಿ ಮುಖ್ಯ ರಸ್ತೆ ಹಾಲಾಪುರ ಹೋಬಳಿಯ ತೋರಣದಿನ್ನಿ ಗ್ರಾಮ ಪಂಚಾಯಿತಿಯ ಮುಖ್ಯ ರಸ್ತೆಯು ಕೆಸರುಗದ್ದೆಯಂತೆ ಕಾಣುತ್ತದೆ ಸುಮಾರು ವರ್ಷಗಳಿಂದ ಈ ರಸ್ತೆಯು ಹಾಗೆ ಇದೆ ತೋರಣದಿನ್ನಿ ಗ್ರಾಮವು ಜಿಲ್ಲಾ ಪಂಚಾಯತ್ ಕ್ಷೇತ್ರವಾಗಿದ್ದು ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಹಾಗೆ ಈ ಒಂದು ರಸ್ತೆಯು ಮಸ್ಕಿ ತಾಲೂಕಿಗೆ ಹತ್ತಿರವಾದ ಗ್ರಾಮವಾಗಿದೆ ಅಲ್ಲದೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲೇ ಈ ರೀತಿಯಾದರೆ ಇನ್ನು ಈ ಕ್ಷೇತ್ರಕ್ಕೆ ಒಳಪಡುವ ಹಳ್ಳಿಗಳ ರಸ್ತೆ ಅಧೋಗತಿ ಅದಕ್ಕೆ ಗ್ರಾಮದಲ್ಲಿ ಈ ರಸ್ತೆಯನ್ನು ದಾಟಬೇಕಾದರೆ ಅನೇಕ ಮುದುಕರು ಬಿದ್ದದ್ದು ಉದಾಹರಣೆ ಇದೆ ಹಾಗೆ ದಿನನಿತ್ಯ ಇದೇ ರಸ್ತೆಯ ಮೂಲಕ ಮಾನ್ವಿ ರಾಯಚೂರು ಪದ್ನಾಳ್ ಮಸ್ಕಿ ಪಟ್ಟಣಕ್ಕೆ ಸುಮಾರು 30 ಹಳ್ಳಿ 15 ಕ್ಯಾಂಪಿನ ನಿವಾಸಿಗಳು ಹೋಗುತ್ತಾರೆ ಇಷ್ಟೆಲ್ಲ ಇದ್ದರೂ ಸಹ ಇಲ್ಲಿಯವರೆಗೆ ಅಧಿಕಾರ ಮಾಡಿದ ಜನಪ್ರತಿನಿಧಿಗಳಾಗಲಿ ಅಥವಾ ಸ್ಥಳೀಯ ಸಂಸ್ಥೆಯವರಾಗಲಿ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸಿಲ್ಲ ಕರೆ ಸ್ವೀಕರಿಸದ ಪಿಡಿಒ ಇಷ್ಟೆಲ್ಲ ರಸ್ತೆ ದುರಸ್ತಿ ಆದರೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಸುಮಾರು ಸರಿ ಕರೆ ಮಾಡಿದರೂ ಕರೆ ಸ್ವೀಕರಿಸಲಿಲ್ಲ ಹಾಗೆ ಗ್ರಾಮದ ಜನರು ಪಿಡಿಒಗೆ ಸಮಸ್ಯೆ ಬಗ್ಗೆ ಕೇಳಿದರೆ ಸರಿಯಾಗಿ ಸ್ಪಂದಿಸದ ಕೇವಲ ನೆಪ ಮಾತ್ರ ಪಿಡಿಒ ಆಗಿ ಕೆಲಸ ಮಾಡುತ್ತಾರೆ ಇಷ್ಟಕ್ಕೂ ಈ ಎಲ್ಲ ದುರಸ್ತಿ ಆದದ್ದು ಗ್ರಾಮ ಪಂಚಾಯಿತಿಯ ಮುಂದಗಡೆನೆ ದಿನಾಲೂ ಎಲ್ಲ ಗ್ರಾಮದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದೇ ರಸ್ತೆಯ ಮುಖಾಂತರ ಹೋಗುತ್ತಾರೆ ಹೊರತು ಇದಕ್ಕೆ ಪರಿಹಾರ ಮಾತ್ರ ಶೂನ್ಯ ಅದಕ್ಕೆ ಗ್ರಾಮದ ಯುವಕರಾದ ಅಮರೇಶ ಸ್ವಾಮಿ ಹನುಮಂತ ನಾಯಕ ರವಿ ನಾಯಕ ತಿರುಪತಿ ಉಪ್ಪಾರ ಮುಂತಾದ ಯುವಕರು ದುರಸ್ತಿ ರಸ್ತೆ ಬಗ್ಗೆ ಆರೋಪಿಸಿದ್ದಾರೆ ಇನ್ನು 4 ದಿನಗಳಲ್ಲಿ ರಸ್ತೆಯನ್ನು ಸರಿಪಡಿಸಬೇಕು ಇಲ್ಲವಾದರೆ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಈ ಒಂದು ರಸ್ತೆ ಹದಗೆಟ್ಟಿದ್ದು ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾದರೂ ಅವರು ಗ್ರಾಮಕ್ಕೆ ತಂದರೂ ಕೂಡ ಯಾವುದೇ ರೀತಿ ಸ್ಪಂದನೆ ಇಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ರಸ್ತೆಯನ್ನು ಸುಧಾರಿಸಬೇಕಂತೇಳಿ ತೋಳದಿನ ಗ್ರಾಮಸ್ಥರಿಂದ ಆಗ್ರಹಿಸಿದ್ದೇವೆ ಯಾಕಂದರೆ ಸಾಕಷ್ಟು ವಯೋವೃದ್ಧರು ಈ ಒಂದು ರಸ್ತೆಗೆ ಈಡಾಗಿದ್ದರಿಂದ ಸಾಕಷ್ಟು ಜನ ಕೈಕಾಲು ಕಳ್ಕೊಂಡಿದ್ದು ಕೂಡ ಉಂಟು ಹಾಗಾಗಿ ಆದಷ್ಟು ಬೇಗನೆ ಈ ಒಂದು ಮುಖ್ಯ ರಸ್ತೆ ತೋಳದಿನ್ನಿ ಆಸ್ಪೆಟ್ಲಿಂದ ಹಿಡಿದು ಮುಖ್ಯ ರಸ್ತೆ ಪೋತಾಳವರೆಗೂ ಅದಗೆಟ್ಟಿದೆ ಸಂಪೂರ್ಣವಾಗಿ ಹಾಗಾಗಿ ಆದಷ್ಟು ಬೇಗನೆ ಈ ಒಂದು ಕಾರ್ಯವನ್ನು ಕಾಮಗಾರಿಯನ್ನು ಮಾಡಿಕೊಡಬೇಕಾಗಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನರಕಲದಿನ್ನಿ ಅಂಗನವಾಡಿ ನಂಬರ್ 1 ಕೇಂದ್ರವನ್ನು ಕಾರ್ಮಿಕರ ಬಂಧು ಕೇಂದ್ರವಾಗಿದೆ ಗುರುರಾಜ್ ಮತ್ತು ಮಹಾದೇವಿ ಇವರಿಂದ ಕಟ್ಟಡ ಕಾರ್ಮಿಕರ ಕಾರ್ಡಿನ ಅವ್ಯವಹಾರ ರಾಯಚೂರು ಜುಲೈ 18 ಲಿಂಗಸೂರು ತಾಲೂಕು ವ್ಯಾಪ್ತಿಯಲ್ಲಿ ನರಕಲದಿನ್ನಿ ಗ್ರಾಮದಲ್ಲಿ ಬರುವ ಅಂಗನವಾಡಿ ನಂಬರ್ 1 ಕೇಂದ್ರದಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡಿನ ಅವ್ಯವಹಾರ ಕಟ್ಟಡ ಕಾರ್ಮಿಕರು ಹೊಸದಾಗಿ ನೋಂದಣಿ ಕಾರ್ಡಿಗೆ ಅರ್ಜಿ ಹಾಕಲು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನವರಾದ ಕಾರ್ಮಿಕರ ಬಂಧು ಎಂದು ಹೇಳಿದ ಗುರುರಾಜ್ ಮತ್ತು ಮಹಾದೇವಿ ಅವರ ಜೊತೆ ಸ್ಥಳೀಯ ಅಂಗನವಾಡಿ ಟೀಚರ್ ಶಿವಗಂಗಮ್ಮ ಸೇರಿ ಜನರಿಗೆ ಒಂದು ಕಾರ್ಡಿಗೆ 1500 ರೂಪಾಯಿಯಂತೆ ಹಣ ವಸೂಲಿ ಮಾಡುತ್ತಿದ್ದಾರೆ ಆ ಸ್ಥಳಕ್ಕೆ ಭೇಟಿ ನೀಡಿದ ಅಂಬೇಡ್ಕರ್ ಸೇನೆ ತಾಲೂಕು ಸಹ ಸಂಚಾಲಕರು ಹನುಮಂತು ಚೆಲುವಾದಿ 1500 ರೂಪಾಯಿ ಹಣ ಪಡೆಯುವುದು ಭ್ರಷ್ಟಾಚಾರ ಸರ್ಕಾರದ ನಿಯಮ ಪ್ರಕಾರ ಎಷ್ಟಿದೆ ಫೀ ಅಷ್ಟೇ ತೆಗೆದುಕೊಳ್ಳಿ ಎಂದು ಹೇಳಿದರೆ ಆಗುವುದಿಲ್ಲ ಎಂದು ರಾಜಾರೋಷವಾಗಿ ತಗೋತೀವಿ ಎಂದು ಹೇಳುತ್ತಾರೆ ಅಂಗನವಾಡಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು ಇದು ಅಂಗನವಾಡಿ ಕೇಂದ್ರನೋ ಕಟ್ಟಡ ಕಾರ್ಮಿಕರ ಕೇಂದ್ರನೋ ಇದು ಯಾವ ಕಟ್ಟಡವೆಂದು ಸಿಡಿಪಿಒ ಅಧಿಕಾರಿಗಳೇ ಹೇಳಬೇಕು ಇಡೀ ದೇಶವೇ ಮಹಾಮಾರಿ ಕೊರೋನಾ ವೈರಸ್ನಿಂದ ಭಯಕ್ಕೆ ಗುರಿಯಾಗಿದೆ ಅಂತಹದರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕಟ್ಟಡ ಕಾರ್ಮಿಕರ ಕೇಂದ್ರ ಮಾಡಿದರೆ ನಾಳೆ ಸಣ್ಣ ಪುಟ್ಟ ಮಕ್ಕಳು ಅಲ್ಲಿಗೆ ವಿದ್ಯಾಭ್ಯಾಸ ಕಲಿಯಲಿಕ್ಕೆ ಬರುತ್ತಾರೆ ಕಾರ್ಮಿಕರ ಕಾರ್ಡಿಗಾಗಿ ಜನಗಳು ಅಲ್ಲಿಗೆ ಬರುತ್ತಾರೆ ಅದರಲ್ಲಿ ಯಾರಿಗೆ ಕೊರೋನಾ ಸೋಂಕು ತಗಲಿದೆ ಎಂದು ಗೊತ್ತಾಗುವುದಿಲ್ಲ ನಾಳೆ ಮಕ್ಕಳ ಮೇಲೆ ಪರಿಣಾಮ ಬೀಳಬಹುದು ಎಂದು ಕಲ್ಯಾಣ ಕರ್ನಾಟಕ ಬೋವಿ ವಡ್ಡರ್ ಯುವಕರ ಸಂಘ ರಾಯಚೂರು ಜಿಲ್ಲೆ ಅಧ್ಯಕ್ಷರಾದ ವೆಂಕಟೇಶ್ ಹೆಚ್ ವಂದಾಲ್ ಆಕ್ರೋಶ ವ್ಯಕ್ತಪಡಿಸಿದರು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕಾರ್ಮಿಕ ಬಂಧು ಅಂತ ಹೆಸರು ಹೇಳಿಕೊಂಡು ಬಂದ ಗುರುರಾಜ್ ಮತ್ತು ಮಹಾದೇವಿ ಹಾಗೂ ಅಂಗನವಾಡಿ ಟೀಚರ್ ಶಿವಗಂಗಮ್ಮ ಅವರ ಮೇಲೆ ಕಟ್ಟಡ ಕಾರ್ಮಿಕರ ಅಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹನುಮಂತ ಚಲವಾದಿ ಅಂಬೇಡ್ಕರ್ ಸೇನೆ ತಾಲೂಕು ಸಹ ಸಂಚಾಲಕರು ಲಿಂಗಸೂರು ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಹನುಮಂತ ಜಿಬಿ ನಾಯಕ್ ನರಕಲದಿನ್ನಿ ಕಲ್ಯಾಣ ಕರ್ನಾಟಕ ಭೋವಿ ವಡ್ಡರ್ ಯುವಕರ ಸಂಘ ರಾಯಚೂರು ಜಿಲ್ಲಾ ಅಧ್ಯಕ್ಷ
ಸಮಸ್ಯೆ ಆಗಲ್ಲ ಅವ್ರನ್ನ ಕರೆಸ್ರಿ ಇಲ್ಲಿಗೆ ಪಂಚಾಯತಿ ಹ್ಯಾಂಡ್ಓವರ್ ಮಾಡ್ಯಾರ ಹಿಂದೆ ಕಮ್ಮಿ ಮಾಡ್ಯಾರ ಅವ್ರು ಮಾಡಿದ್ರೆ ಜನ ಬರೀ ಹತ್ತು ರೂಪಾಯಿ ಕೊಟ್ಟು ಮಾಡಿಸಿಲ್ಲ ಇವತ್ತು ಮಿತಿಗೆ 1500 ವಸೂಲಿ ಮಾಡಕ್ ಬಂದಿರಲ್ಲ ನೀವು ಬರೀ ಹತ್ತು ರೂಪಾಯಿ ಅಂದ್ರು ಒಬ್ರಿಗೆ ಹತ್ತು ರೂಪಾಯಿ ಕೊಡು ಅಂದ್ರೆ ಪಂಚಾಯತಿ ಕೊಡ್ಲಿಂದ ಯಾರು ಕೊಡಲ್ಲ ಪಂಚಾಯತಿ ತಂದ್ರು ಕೊಡ್ತಿರಲ್ಲ ಹಿಂದಕ್ಕೆ ಇನ್ಫಾರ್ಮ್ ಮಾತಾಡ್ರಿ ಮೇಡಮ್ ಮಾತಾಡ್ರಿ ನೀವು ಮಾತಾಡ್ರಿ ನಾ ಮಾತಾಡಕತ್ತೀನಿ ಕೂಡ ತಡ್ರಿ ಮೇಡಮ್ ಅಲ್ಲ ನೀವ್ ಏನ್ ಮಾತಾಡಕತ್ತೀರಿ ನಾ ಇಲ್ಲಿ ಕಾಡ ಮಾಡಿ ಇಲ್ಲ ಬರ್ರಿ ಮೇಡಮ್ ಹೊರ ಬರ್ರಿ ಅವ್ರು ಬರ್ಲಿ ಅವ್ರು ಯಾರು ನಿಮ್ ಆಫೀಸರ್ ಯಾರು ಸಾರಿ ಇಲ್ಲ ಸಾರಿ ಇಲ್ಲ ಅವ್ರು ಬರ್ಲಿ ನಾ ಬಿಡೋದ್ ಅಲ್ಲಿವರೆಗೆ ಬಿಡಾಗವ್ರಿ ಕರ್ಸು ನಿಮ್ ಆಫೀಸರ್ ಯಾರು ಅವ್ರು ಕರ್ಸು ನಾ ಬಿಡ್ತೀನಿ ಬರ್ರಿ ಮೇಡಮ್ ಹೊರ ಬರ್ರಿ ಬರ್ರಿ ಮೇಡಮ್ ನೀವು ಹೊರ ಬರ್ರಿ ಮೇಡಮ್ ತಪ್ಪು ಮಾತಾಡಕತ್ತಿಲ್ಲ ಅವ್ರು ಬರ್ಲಿ ಸಾವು ಮಾಡ್ತೀವಿ ನೀವ್ ಬೇಡಂದ್ರಲ್ಲ ನೀವು ಕರ್ಕೊಂಡ್ ಬಂದಲ್ಲ ನಾವ್ ಏನ್ ಹೇಳಿ ಕೊಟ್ರಂತ್ರಿ ಅವ್ರೆ ಮಾಡ್ಬಿಟ್ರಿ ಅಲ್ರಿ.